ಯಾವ ಸರ್ಕಾರ ಬಂದ್ರೂ ಬಡವರು ಒಳ್ಳೇದು ಮಾಡಲ್ಲ ಯಾರು ನಮ್ಮ ಆಟೋ ಡ್ರೈವರ್ ಸ್ವಲ್ಪ ಹೊಡೆತ ಬಿದ್ದಿದೆ ಜನರಿಗೆ ಯೂಸ್ ಆಗದು ಬಸ್ ಹೋಗೋರಿಗೆ ಏನೋ ಯೂಸ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ ಗವರ್ನಮೆಂಟ್ ಸ್ಕೂಲ್ ಇದೆ ಹಾಸ್ಪಿಟಲ್ಗಳಿದೆ ಅವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಬೇಕಾಗಿದೆ ಇಲ್ಲ ಅವ್ರು ನಂಬಕ್ಕೆ ಆಗಲ್ಲ ಬಿಡಿ ಸರ್ ಸರ್ ಈಗ ಕಾಂಗ್ರೆಸ್ ಅವರು ಈ ಗ್ಯಾರಂಟಿ ಕೊಟ್ಟವರಲ್ಲ ಅದೆಲ್ಲ ಜನರಿಗೆ ಯೂಸ್ ಆಗುವಂತದ ಯೂಸ್ ಆಗುವಂತ ಅಂದ್ರೆ ಅದೇ ಎಲ್ಲ ಈ ತರ ರೇಟ್ ಎಲ್ಲ ಜಾಸ್ತಿ ಆಗಿದೆ ಈಗ ಬಸ್ ಎಲ್ಲ ಫ್ರೀ ಮಾಡಿದ್ರಲ್ಲ ಇದರಿಂದ ಲೇಡೀಸ್ ಯೂಸ್ ಆಗ್ತೈತಾ ಲೇಡೀಸ್ ಯೂಸ್ ಆಗ್ತಾ ಸರ್ ಜೆಂಟ್ಸ್ ಯೂಸ್ ಆಗ್ತಾ ಈಗ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರ್ತಿದೆ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಬೋದಾ ಬಿಜೆಪಿ ಗೆಲ್ಬೋದಾ ಸರ್ ಅದು ಜನ ಇವಾಗ ಹೆಂಗ್ ಡಿಸೈಡ್ ಮಾಡಿದಾರ ಅದೇ ತರನೇ ಆಗುತ್ತೆ ಈಗ ಸ್ವಲ್ಪ ಜನರ ಗನ್ಮಾನ ಕಾಂಗ್ರೆಸ್ ಅಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಬಹುದು ಅಂತ ಹೆಂಗ್ ಇರುತ್ತೆ ಮೈತ್ರಿ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಮೈತ್ರಿ ಲಾಸ್ಟ್ ಟೈಮ್ ಆಗಿತ್ತಲ್ಲ ಲಾಸ್ಟ್ ಟೈಮ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದ್ರು ಈ ಸರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗುತ್ತೆ ಅಂತ ಅನುಮಾನ ಜನರಿಗೆ ಯಾವ ಸರ್ಕಾರ ಬಂದ್ರೂ ಬಡವರು ಒಳ್ಳೇದು ಮಾಡಲ್ಲ ಯಾರು ಸಪೋರ್ಟ್ ಮಾಡ್ತಾರ ಅಂತ ಏನೋ ಗೊತ್ತಿಲ್ಲ ನೋಡಬೇಕು ಈಗ ಐದು ಯೋಜನೆಗಳಿಂದ ಏನು ಪ್ರಯೋಜನ ಆಗ್ತಿಲ್ಲ ಜನರಿಗೆ ಪ್ರಯೋಜನ ಅಂದ್ರೆ ಎಲ್ಲ ಇದು ಅದು ಫ್ರೀ ಬಿಟ್ಬಿಟ್ಟು ಎಲ್ಲ ಇದು ದಾಸಿ ಮಾಡ್ಬಿಟ್ಟಿದಾರಲ್ಲ ನೋಡಿ ಅಕ್ಕಿ ಬೇಳೆ ಎಣ್ಣೆ ಈಗ ಒಂದ್ ಕಡೆ ಫ್ರೀ ಅಂತ ಕೊಟ್ಬಿಟ್ಟು ಒಂದ್ ಕಡೆ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಸರ್ಕಾರಕ್ಕೆ ಇದೆಲ್ಲ ಮಾಡ್ಬೇಕಿತ್ತು ಈ ತರ ಅಂತ ಸರ್ಕಾರಕ್ಕೆ ಮಾಡ್ಬೇಕಂತ ಏನು ಇರ್ಲಿಲ್ಲ ಆಮೇಲೆ ಓಕೆ ಇನ್ನೇನ್ ಮಾಡ್ಬೋದು ಸರ್ಕಾರ ಇದನ್ನ ಬಿಟ್ಟು ಸರ್ಕಾರ ಇನ್ನೇನ್ ಬಿಟ್ಟು ಅದೇ ಮಾಮೂಲಿ ಇದೆಯಲ್ಲ ಗವರ್ಮೆಂಟ್ ಸ್ಕೂಲ್ ಇದೆ ಹಾಸ್ಪಿಟಲ್ಗಳಿದೆ ಅವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾಯ್ತು ಇದು ಬೇಕಾಗಿರ್ಲಿಲ್ಲ ಇದು ಜನರಿಗೆ ಅದೇ ತೊಂದರೆ ಈ ಡ್ರೈವರ್ಸ್ಗಳಿಗೆ ಮಾಮೂಲಿ ಆಟೋ ಡ್ರೈವರ್ಗಳಿಗೆ ಕ್ಯಾಬ್ ಡ್ರೈವರ್ಗಳಿಗೆ ಸಿವಿಲ್ ಬಸ್ ಅವರಿಗೆ ಎಲ್ಲರಿಗೆ ಏಟ್ ಬಿದ್ದಿದೆ ವಿಕ್ರಮ್ ಅಂತ ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಜನರಿಗೆ ಯೂಸ್ ಆಗುವಂತ ಕೆಲವು ಟೈಮ್ ಯೂಸ್ ಆಗುತ್ತೆ ಕೆಲವು ಟೈಮ್ ಯೂಸ್ ಆಗಲ್ಲ ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ ಅವ್ರು ಫ್ರೀ ಕೊಟ್ಟಿರೋದು ಲೇಡೀಸ್ ಕೊಟ್ಟಿದ್ದಾರೆ ಬಟ್ ಕೆಲವ್ರು ಬಸ್ಸಲ್ಲಿ ಹೋಗ್ತಾರೆ ಕೆಲವ್ರು ಬಸ್ಸಲ್ಲಿ ಹೋಗಲ್ಲ ಕೆಲವ್ರು ಆಟೋದಲ್ಲಿ ಹೋಗ್ತಾರೆ ಕೆಲವ್ರು ಆಟೋದಲ್ಲಿ ಹೋಗಲ್ಲ ಆದ್ರೂ ನಮ್ಗೆ ಎಫೆಕ್ಟ್ ಆಗಿದೆ ಎಫೆಕ್ಟ್ ಆಗಿದೆ ಓಕೆ ಇದರಿಂದ ಬಿಜೆಪಿ ಸರ್ಕಾರ ಇದ್ದಾಗ ಈ ತರ ತೊಂದರೆಗಳಾಗ್ತಿತ್ತ ಅಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆ ಕಾನೂನು ಮಾಡಿರ್ಲಿಲ್ಲ ಯಾರಿಗೆ ಲೇಡೀಸ್ ಫ್ರೀ ಅಂತ ಮಾಡಿರ್ಲಿಲ್ಲ ಇವಾಗ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಿದೆ ಲೇಡೀಸ್ ಫ್ರೀ ಅಂತ ಮಾಡೋರೆ ಆದ್ರೂ ಒಂದ್ ಸ್ವಲ್ಪ ಒತ್ತಡ ನಮ್ಮ ಮೇಲೆ ಬಿದ್ದಿದೆ ಜನರಿಗೆ ಯೂಸ್ ಆಗದ ಬಸ್ ಹೋಗೋರಿಗೆ ಏನೋ ಯೂಸ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ ನಾವು ಬಸ್ಗೆ ಹೋಗಲ್ಲ ನಾವು ಆಟೋ ಡ್ರೈವರ್ಸ್ಗಳು ಆಟೋ ಚಾಲಕರು ನಮ್ಗೊಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇದೆ ಮೋದಿ ಅವರು ಎರಡು ಸಲ ಪ್ರಧಾನಿ ಆಗಿದ್ರು ಮೂರನೇ ಸಲ ಮೋದಿ ಅವರು ಪ್ರಧಾನಿ ಆದ್ರೆ ಚೆನ್ನಾಗಿರುತ್ತಾ ಇಂಡಿಯಾದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಾ ಅದು ಹೇಳಕ್ಕಾಗಲ್ಲ ಇವಾಗ ಮೋದಿನೇ ಆಗ್ತಾರ ಇನ್ನೊಬ್ರು ರಾಜೀವ್ ಇವರು ಸೋನಿಯಾ ಗಾಂಧಿ ಮಗವರೇ ಆಗ್ತಾರ ಇನ್ನೊಬ್ರೇ ಆಗ್ತಾರ ನಮ್ಗೆ ಅದು ಗೊತ್ತಿಲ್ಲ ಆದಾಗ ಅಟ ಇವಾಗ ಎರಡು ಟೈಮ್ ಏನು ಇಂಪ್ರೂವ್ ಆಗಿದೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಇಂಪ್ರೂವ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನ ಲೋಕಸಭಾ ಎಲೆಕ್ಷನ್ ಬರುತ್ತೆ ಸ್ವಲ್ಪ ಜನರು ಅನುಮಾನ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗ್ಬೋದು ಅಂತ ಮೈತ್ರಿ ಆದ್ರೆ ಕುಮಾರಸ್ವಾಮಿ ಬಿಜೆಪಿ ಸಪೋರ್ಟ್ ಮಾಡ್ತಾರ ಡೆಫಿನೆಟ್ಲಿ ಅವ್ರು ನಂಬಕ್ ಆಗಲ್ಲ ಬಿಡಿ ಸರ್ ನಂಬಕ್ ಆಗಲ್ಲ ಅವ್ರು ಓಕೆ ಯಾವ್ದು ಅಧಿಕಾರಕ್ಕೆ ಬರ್ಬೋದು ನೆಕ್ಸ್ಟ್ ಬಂದ್ರೆ ಅಧಿಕಾರ ಬಿಜೆಪಿ ಇಲ್ಲಾಂದ್ರೆ ಕಾಂಗ್ರೆಸ್ ಎರಡರಲ್ಲೇನೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ಬರಲ್ಲ ಬಿಡಿ ಸರ್ ಬರಲ್ಲ ಓಕೆ ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು 10 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿ ಕೊಟ್ಬಿಟ್ಟು 5 ಕೆಜಿ ಹಣ ಕೊಡ್ತಾ ಇದ್ದಾರೆ ಹೌದು ಹೌದು ಈಗ ದುಡ್ಡು ಕೊಟ್ರೆ ಒಳ್ಳೇದು ಅಕ್ಕಿ ಕೊಟ್ರೆ ಒಳ್ಳೇದು ಅಂತ ಲಾ ಹೇಳಬೇಕು ಅಂದ್ರೆ ಅಕ್ಕಿ ಕೊಟ್ರೆ ಒಳ್ಳೇದು ಆ ಒಂದು ರೇಟ್ ಇರುತ್ತಲ್ಲ ಅಕ್ಕಿ ರೇಟ್ ಏನಿರುತ್ತೋ ಅಷ್ಟೇ ದುಡ್ಡು ಕೊಟ್ರೆ ಪರವಾಗಿಲ್ಲ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೋದು ಅದಕ್ಕಿಂತ ಕಮ್ಮಿ ಕೊಟ್ಟಾಗ ಒಂದು ಸ್ವಲ್ಪ ಲಾಸ್ ಏನೆ ನಮಗೆ ಲಾಸ್ ಆಗುತ್ತೆ ಈಗ ಬಸ್ ಲೇಡೀಸ್ಗೆಲ್ಲ ಬಸ್ ಫ್ರೀ ಮಾಡಿದ್ದಾರೆ ಇದರಿಂದ ಲೇಡೀಸ್ಗೆ ಯೂಸ್ ಆಗ್ತಿದ್ಯಾ ಯೂಸ್ ಆಗ್ತಿದೆ ಹೋಗ್ತಾ ಇದಾರಲ್ಲ ಬರ್ತಾ ಇದಾರಲ್ಲ ಟ್ರಿಪ್ ಎಲ್ಲ ಹೊಡಿತಾ ಇದಾರೆ ಆಲ್ ರೌಂಡ್ ಟ್ರಿಪ್ ಹೊಡಿತಿದ್ದಾರೆ ಓಕೆ ಕರೆಂಟ್ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂದಿದ್ರು ಕರೆಂಟ್ ಬಿಲ್ ಕೂಡ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಲ್ಲ ಬಿಲ್ಲು ಆಲ್ಮೋಸ್ಟ್ ಅಲ್ಲ ಅದು ಗೊತ್ತಿ ನಮಗೆ ಗೊತ್ತಿರೋ ಪ್ರಕಾರ ಬಿಜೆಪಿ ಸರ್ಕಾರನೇ ಮಾಡಿತ್ತದು ಎಲೆಕ್ಷನ್ಗಿನ ಮುಂಚಿತವಾಗಿ ಮಾಡಿತ್ತು ಆ ಆದೇಶನ ಪಾಸೇ ಬೇಕು ಇವರು ಕಾಂಗ್ರೆಸ್ ಅವರು ಅದು ಮಾಡಿದ್ದಾರೆ ಬಟ್ ನೋಡ್ಬೇಕು ಅದನ್ನ ಏನು ಮಾಡ್ತಾರೆ ಅಂತ ಇನ್ನು ಬರೋ ತಿಂಗಳಿಗೆ ಎಕ್ಸ್ಟೆಂಡ್ ಆಗಿದೆ ಅದು ಈ ತಿಂಗಳಿಂದ ಏನು ಫ್ರೀ ಇಲ್ಲ ಬರೋ ತಿಂಗಳಿಗೆ ಎಕ್ಸ್ಟೆಂಡ್ ಆಗಿದೆ ಅವಾಗ ಏನೇನು ಕಾನೂನು ಮಾಡ್ತಾರೋ ಯಾರು ಗೊತ್ತಿದೆ ಸರ್ಕಾರ ಇನ್ನೇನು ಮಾಡ್ಬೋದಿತ್ತು ಬಡವರಿಗೆ ಉಪಯೋಗ ಆಗುತ್ತೆ ಬಡವರಿಗೆ ಬಸ್ ಫ್ರೀ ಮಾಡಿರೋದೇನೋ ಓಕೆ ಬಟ್ ಹಳ್ಳಿಗಳ ಕಡೆ ಮಾಡಿದರೆ ಬೆಸ್ಟು ಅನಿಸ್ತಿತ್ತು ಅಲ್ವಾ ಕರೆಂಟ್ ಬಿಲ್ಲು ಸಹ ಅಷ್ಟೇ ಹಳ್ಳಿಗಳಿಗೆ ನಗರ ಜಿಲ್ಲೆ ಬಿಟ್ಟುಬಿಟ್ಟು ನಗರ ಏನಿದೆಯಾ ಅಲ್ಲಿ ಬಿಟ್ಟುಬಿಟ್ಟು ಹಳ್ಳಿಗಳ ಕಡೆ ಎಲ್ಲ ಮಾಡಿದರೆ ತುಂಬ ಅನುಕೂಲ ಆಗಿರೋದು ಅಲ್ವಾ ಹಳ್ಳಿಗಳಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋರೆ 100 ಡೈಲಿ 200-300 ರೂಪಾಯಿ ಕೆಲಸ ಮಾಡಲೇಬೇಕು ಹೊಲಗಳಲ್ಲಿ ಹೋಗಿ ಅವ್ರಿಗೆ ಫ್ರೀ ಮಾಡಿದರೆ ತುಂಬ ಒಳ್ಳೆಯದಾಗಿರೋದು ಏನು ಉಪಯೋಗ ಇದೆ ಎಲ್ಲ ಕೋಟ್ಯಾಧಿಪತಿಗಳಿಗೆಲ್ಲ ಉಪಯೋಗ ಈ ಥರ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ
ನಮಗೆ ಬಡವ್ರಿಗೆ ಆಟೋ ಡ್ರೈವರ್ಸು ಕೆಲವರು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ಯಾರು ಕುಟುಂಬದವ್ರು ಇರ್ತಾರೆ ಅಂಥವ್ರಿಗೆ ಮಾಡಿದರೆ ಒಳ್ಳೇದಾಗಿರೋದು. ಅದು ಬಿಟ್ಬಿಟ್ಟು ಎಲ್ಲರಿಗೂ ಥ್ರೂ ಔಟ್ ಕರ್ನಾಟಕ ಅಂದಾಗ ಬೆಂಗಳೂರಲ್ಲೆಲ್ಲ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ತದೆ ಎಲ್ಲ ಇರ್ತದೆ, ಅವ್ರಿಗೆಲ್ಲ ಇನ್ನೂರು ಯೂನಿಟ್ ಫ್ರೀ ಮಾಡಿದಾಗ ಲಾಸೇ ಅಲ್ವಾ? ಎಲ್ಲರಿಗೂ ಮಾಡಬಾರ್ದು, ಬರೀ ಬಡವರಿಗೆ ಬಡವರಿಗೆ ಮಾಡಬೇಕಾಯ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಉಪೇಂದ್ರ ಅಂತ.